ಇವ್ರಿಗೆ ಮೈಲೇಜ್ ಬೇಕು. ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಾರಲ್ಲ, ಇವ್ರ ಪಾಪದ ಕೊಡ ಇಲ್ಲೈತೆ. ಇವ್ರ ಪಾಪದ ಕೊಡ ನೋಡಿ, 220 ಕೋಟಿ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ, ಯಡಿಯೂರಪ್ಪ ಸರ್ಕಾರದಲ್ಲಿ 220 ಕೋಟಿ ತಿಂದರೆ. ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದಾವೆ ಅಂತದನ್ನ ಚರ್ಚೆ ಮಾಡೋದ್ ಬಿಟ್ಟು ಕ್ಷುಲ್ಲಕ ರಾಜಕಾರಣ, ಕ್ಷುಲ್ಲಕ ರಾಜಕಾರಣ. ಇವ್ರ ಅಭಿವೃದ್ಧಿ ಬಂದಿದಾರ ನಾಶ ಆಗ್ಬೇಕು ಇವ್ರಿಗೆ. ವಾಲ್ಮೀಕಿ ನಿಗಮದಲ್ಲಿ ಅತಾಚಾರ ನಡೆದೋಗಿದೆ, ನಾವಿಲ್ಲ ಅಂತ ಅತಿವೃಷ್ಟಿ ಬಗ್ಗೆ ಮಾತಾಡುವ, ಮಳೆಗಾಲ ಮತ್ತು ಅತಿವೃಷ್ಟಿ ಬಗ್ಗೆ ಮಾತಾಡಿ. ತಪ್ಪು ಮಾಡಿದಾರೋ, ಯಾರು ತಪ್ಪು ಮಾಡಿದಾರೋ, ಅವ್ರ ಶಿಕ್ಷೆ ಅನುಭವಿಸ್ಲಿ. ಆದ್ರೆ ನೀವು ಇದರಲ್ಲಿ ಮುಗಿಸ್ಬಹುದು. ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಇದ್ರಲ್ಲ, ನಿಮಗೆ ಈ ಬಿಜೆಪಿ ಪ್ರಜಾಪ್ರಭುತ್ವದ ಪಗ್ಗೊಲೆ ಮಾಡ್ತಾ ಇದಾರೆ ಅವರು. ಇವರಿಗೆ ಏನು ಬೇಕಿಲ್ಲ, ಇವರಿಗೆ ಮೈಲೇಜ್ ಬೇಕು. ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಾರಲ್ಲ, ಇವ್ರ ಪಾಪದ ಕೊಡ ಇಲ್ಲೈತೆ. ಇವ್ರ ಪಾಪದ ಕೊಡ ನೋಡಿ, 220 ಕೋಟಿ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ, ಯಡಿಯೂರಪ್ಪ ಸರ್ಕಾರದಲ್ಲಿ 220 ಕೋಟಿ ತಿಂದರೆ. 220 ಕೋಟಿ ಯಾವ್ಯಾವ್ದು ನೋಡಿ ಅಧ್ಯಕ್ಷರೇ, ನಾನು ಹೇಳ್ತಾ ಇದ್ದೀನಿ. ಇದು ಸುಳ್ಳಾದ್ರೆ ಇದು ಸುಳ್ಳು ಚರ್ಚೆ ಕೊಡ್ಲಿ, ಇದು ಸುಳ್ಳಾದ್ರೆ ನೀವು ಕೇಳಿ ಶಿಕ್ಷೆ ನಾವು ಗುರಿ ಹಾಕ್ತೀವಿ. ಇದರಲ್ಲಿ ಯಾವ್ಯಾವ್ದು ಕೊಡ್ತಿದ್ದಾರೆ ಇವರು ದುಡ್ಡ? ಹೋಗಿ ನಿಗಮದಲ್ಲಿ 84 ಕೋಟಿ ಹೊಡೆದರೆ, ನುಂಗಿ ಹಾಕಿದರೆ ಭೋವಿ ನಿಗಮದಲ್ಲಿ. ಆಮೇಲೆ ವಾಲ್ಮೀಕಿ ಯಾವ್ಯಾವ ನಿಗಮಗಳಲ್ಲಿ ದೇವರಾಜರ್ಸ್ ಟ್ರಕ್ ಟರ್ಮಿನಲ್ಸ್ ಅಲ್ಲಿ 47 ಕೋಟಿ ನುಂಗಿ ಹಾಕಿದರೆ. 47 ಕೋಟಿ ನುಂಗಿ ಹಾಕಿದ್ದಾರೆ ಇವರು. ಇವರು ಒಂದಲ್ಲ 220 ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತರ ದಲಿತರ ಕುಟುಂಬಿಗೆ ಮೋಸ ಮಾಡಿ ಮೋಸ. ಮೇ 60 ಕೋಟಿ ಕೊಟ್ಟಿದ್ದೀನಿ ಕೊಡಿ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಂದಿದ್ದೀನಿ. ಇವ್ರು ಹೇಳ್ತಾ ಅವರಲ್ಲ, ನಾವೇನು ವಾಲ್ಮೀಕಿ ನಿಗಮದ ಇದನ್ನ ನಾವು ಮುಚ್ಚಾಕುವ ಪ್ರಯತ್ನ ಮಾಡಿಲ್ಲ. ಯಾರು ಅನುಭವಿಸಿದಾರೋ, ಯಾರು ಅದಕ್ಕೆ ಕಾರಣಕರ್ತರಾಗಿದಾರೋ, ಯಾರು ಇದಾರೋ, ಅವರು ಅದನ್ನ ಅನುಭವಿಸ್ತಾರೆ. ಆದ್ರೆ ಈ ರೀತಿ ನ್ಯಾಯ, ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದಾವೆ ಅಂತದನ್ನ ಚರ್ಚೆ ಮಾಡೋದ್ ಬಿಟ್ಟು ಕ್ಷುಲ್ಲಕ ರಾಜಕಾರಣ, ಕ್ಷುಲ್ಲಕ ರಾಜಕಾರಣ. ಇವ್ರ ಅಭಿವೃದ್ಧಿ ಬಂದಿದಾರ ನಾಚ ಆಗ್ಬೇಕು, ಇವ್ರಿಗೆ ನಾಚ ಆಗ್ಬೇಕು. ನಾಚ ಆದ್ರೆ ಈ ಬಿಜೆಪಿ ಮಾಡೋದಿಲ್ಲ. ಇದೇನು ದೇಶ ಗೊತ್ತಿದೆ, ಈ ಎಲ್ಲ ಇವ್ರಿಗೆ ತಾಕತ್ತಿದ್ರೆ, ಬರ್ಲಿ ಚರ್ಚ್ಗೆ, ವಿಸ್ತೃತವಾಗಿ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಇವ್ರು ಯಾರು ತಪ್ಪು, ಹೌದು ವಾಲ್ಮೀಕಿ ನಿಗಮದಲ್ಲಿ ಅತಾಚಾರ ನಡೆದೋಗಿದೆ, ನಾವಿಲ್ಲ ಅಂತ ಅತಿವೃಷ್ಟಿ ಬಗ್ಗೆ ಮಾತಾಡುವ, ಮಳೆಗಾಲ ಮತ್ತು ಅತಿವೃಷ್ಟಿ ಬಗ್ಗೆ ಮಾತಾಡಿ. ತಪ್ಪು ಮಾಡಿದಾರೋ, ಯಾರು ತಪ್ಪು ಮಾಡಿದಾರೋ, ಅವರಾದ್ರೂ ಶಿಕ್ಷೆ ಅನುಭವಿಸ್ಲಿ. ಆದ್ರೆ ನೀವು ಇದರಲ್ಲಿ ಮುಗಿಸ್ಬಹುದು. ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಇದ್ರಲ್ಲ, ನಿಮಗೆ ಗೌರವ ಪಾಪ ಆಗಿದೆ, ನಿಮಗೆ ಮಾನ ಯಾಕೆ ಒಳ್ಳೆ ರಾಜಕಾರಣ ಮಾಡಿ ಚರ್ಚೆ ಮಾಡಿ ಬನ್ರಿ. ಎಲ್ಲ 7 ಗಂಟೆ ಚರ್ಚೆ ಮಾಡಿ ನೋಡ್ರಿ, 7 ಗಂಟೆ ಚರ್ಚೆ ಮಾಡಿದ್ರೆ ನಾವೇನಾದ್ರು ನಿಮ್ ಇದು ಮಾಡಿದ್ವಿ ಕೊಡಿ, ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿ. ಅದಾದ್ಮೇಲೆ ತಪ್ಪಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ಸರಿ ಇಲ್ಲ ಅಂದ್ರೆ ನಿಮ್ಗೆ ಆತ್ಮಸ್ಥೈರ್ಯ ಇದ್ರೆ, ಅವ್ರು ಮಾಡಿರೋ ತಪ್ಪಿದೆ ಅಂದ್ರೆ ನಿಮ್ಗೆ ಕೊಟ್ರಿ, ಆಮೇಲೆ ಚರ್ಚೆ ಮಾಡ್ರಿ. ಚರ್ಚೆ ಮಾಡಿ ಅದ್ ಬಿಟ್ಟು ಈ ದೇ ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಮಂಗಳೂರಿನವರು ಶಿರ್ಸಿಯವರು ಆ ಕಡೆ ಎಲ್ಲ MLAಗಳು ಎಲ್ಲ ಕಿರ್ಚ್ಕೊತಿರಲ್ಲಪ್ಪ, ಅಲ್ಲಿ ಏನೇನಾಯ್ತು ನೋಡಿದಿರಾ? ಅಲ್ಲಿ ಏನೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದ? ಅಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರ ಉತ್ತರ ಪಡಿಬಾರ್ದ ನೀವು? ಅದ್ ಬಿಟ್ಟು ನೀವೇನು ಹೊರಿಸಿದ್ರು ಮೊಮ್ಮಕ್ಕಳು ನಂದೆ 204 ಕೋಟಿ
200 ಕೋಟಿ ಒಳಗಿದ್ರಿ ನೀವು. ಆಯ್ತು, ಈಗ ಅಧಿವೇಶನ ಬಗ್ಗೆ ಬೇರೆ ಚರ್ಚೆ ಮಾಡ್ಲಿಕ್ಕಿದೆ, ಬರುತ್ತೆ ಮುಂದಿನ ದಿವಸ ಇದೆ, ನಾಡ್ದು ಬರ್ತೇನೆ, ಸೋಮವಾರ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡು, ಸೋಮವಾರ ಬರ್ತೇನೆ. ಸೋಮವಾರ ಕೂಡ ಶಿವಲಿಂಗೌಡ್ರಿ, ನಿಮ್ಮನ್ನ ಸುಲಭ ಬಿಡೋದಿಲ್ಲ, ಚರ್ಚೆ ಆಗ್ಲಿ, ನೇಮ 60 ಸಲ ತಂದಿದೀವಿ, ನೀವು ಚರ್ಚೆ ಕೊಡಿ. ಇವರು ನೀವು ಪಾರ್ಲಿಮೆಂಟ್ ಅಲ್ಲಿ 140 ಜನ ವಿರೋಧಿ ಪಕ್ಷದವನ್ನು ಹೊರಗಿಟ್ಟು ಸಭೆ ನಡೆಸಿಲ್ಲ, ನೀವು ಕಾನೂನು ಪ್ರಕಾರ ಇವನ್ನ ಎಲ್ಲರೂ ಹೊರಗೆ ಕಳಿಸಿ ನಾವು ಚರ್ಚೆ ಮಾಡ್ತೀವಿ ಈ ರಾಜ್ಯದ ಬಗ್ಗೆ. ಈ ರಾಜ್ಯದ ಬಗ್ಗೆ ನಮಗೆ ಘನವತ್ತ ನಿಜವಾದ ಗೌರವ ಇದೆ, ನಮಗೆ ಆತ್ಮಸಾಕ್ಷಿ ಇದೆ. ಸಿದ್ದರಾಮಣ್ಣ ತಪ್ಪು ಮಾಡಿದಾರ? ಯಾಕ್ರಿ ಸಿದ್ದರಾಮಣ್ಣ ತಪ್ಪು ಮಾಡ್ತಾರೆ? ಹಂಗಾರೆ ಯಡಿಯೂರಪ್ಪ ಕಾಲದಲ್ಲಿ ಆಗಿರೋದು 104 ಕೋಟಿ ಕೊಡಿಸಿ ಯಡಿಯೂರಪ್ಪ. ಈಗ ಕಳಿಸಿ, ಎಲ್ಲಿ ಕಳಿಸ್ತೀರ ಕೊಡಿಸಿ? ಯಾರು ಬೊಮ್ಮಾಯಿಯವ್ರ ಕಾಲದಲ್ಲಿ ಆಗಿರ್ತಕ್ಕಂತ 100 ಕೋಟಿ ಎಲ್ಲಾ ಡಾಕ್ಯುಮೆಂಟ್ಸ್ ಇಲ್ಲಿದೆ, ಬನ್ನಿ ಚರ್ಚ್ಗೆ. ಚರ್ಚೆ ಬಂದ್ರೆ ಚತಾಕತ್ತಿದ್ರೆ ಬಂದ್ರೆ ಚರ್ಚ್ಗೆ, ನಿಮ್ಗೆ ನಿಮ್ಗೆ ಆತ್ಮಗೌರವ ಇದ್ರೆ ಬಂದ್ರೆ, ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಬಂದ್ರೆ, ನಿಮ್ಗೆ ನಿಮ್ಗೆ ತಾಕತ್ತು ಆತ್ಮಸಾಕ್ಷಿ ಇದ್ರೆ ಬನ್ನಿ ನೀವು ಚರ್ಚೆ ಮಾಡಿ. ಅದು ಬಿಟ್ಟು ಇಲ್ಲಿ ಎಂತದೋ ಇದ್ರ ವೇಷ ಮಾಡ್ತಾ ಇದ್ರ ನೀವು, ಏನ್ ನೈತಿಕತೆ ಇದೀರಿ? ನಿಮ್ಗೆ ಗೌರವ ಇದೆ, ನಿಮ್ಗೆ ಆತ್ಮಗೌರವ ಇದೆ, ನಿಮ್ಗೆ ಆತ್ಮಗೌರವ ಇದ್ದರೆ ಇಂತ ಕೆಲಸ ಮಾಡಲ್ಲ. ಸದನ ಕರೆಯದೆ ಆರ್ತಿ ಒಂದ್ಸರಿ ಇಲ್ಲಿ ಚಲಂತ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬೇಕು, ಅದನ್ನ ಬಿಟ್ಟು ಉತ್ತರ ಕೇಳೋ ಸಮಸ್ಯೆ ಚರ್ಚೆ ಮಾಡಿ ಬಂಡಾಸ ಆಡ್ತಾ ಇದ್ರ. ಉತ್ತರ ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ಉತ್ತರ ಹೇಳಿದ್ರೆ ನಿಮ್ಗೇನು, ನಿಮ್ ಚರ್ಚೆಗೆ ಏನು ಇಲ್ಲ. ನಾವೇನು ನಿಗಮದಲ್ಲಿ ಆಗಿರೋ ಅನ್ಯಾಯನ ಸಮರ್ಥನೆ ಮಾಡ್ಕೊಳ್ಳಲ್ಲ ಈ ರಾಜ್ಯದ ಜನತೆ ಮುಂದೆ. ಯಾರು ಯಾರು ತಪ್ಪು ಮಾಡಿದನ ಅವನು ಅನುಭವಿಸ್ಲಿ, ಯಾವನ ಅನುಭವಿಸ್ತಾನೆ? ನೀವ್ಯಾಕ್ರಿ ಪಂಡ ನ್ಯಾಯ ಮಾಡ್ತಾ ಇದ್ರಿ? ಹೆಂಗ್ರಿ ಹೆಂಗ್ರಿ ಮುಖ್ಯಮಂತ್ರಿಗಳು ಅದಕ್ಕೆ ಸಾಕ್ಷಿ ಆಗ್ತಾರೆ? ಏನ್ ಮುಖ್ಯಮಂತ್ರಿಗಳು ದಿವಸ ಹೋಗಿ ಅಕೌಂಟ್ ನೋಡ್ತಾ ಕೂತ್ಕೋತಾರ? ದಿವಸ ಹೋಗಿ ಅಕೌಂಟ್ ನೋಡ್ತಾರ್ರಿ? ಎಲ್ಲಾ ನಿಗಮದ ಅಕೌಂಟ್ ನೋಡಕ್ಕಾಗುತ್ತ? ಮುಖ್ಯಮಂತ್ರಿ ಮಾಡಿದರೆ ಅನುಭವಿಸ್ತಾರೆ, ಮಾಡಿದರೆ ಅನುಭವಿಸ್ತಾರೆ, ಯಾವುದು ಇಲ್ಲ. ನಿಮ್ಮ ಆತ್ಮಸಾಕ್ಷಿ ಇದ್ರೆ ಹೋಗಿ ಸ್ಥಳ ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಬನ್ನಿ ಚರ್ಚೆಗೆ. ಅದು ಬಿಟ್ಟು ಆತ್ಮಸಾಕ್ಷಿ ಮಾಡ್ತಾ ಇದ್ರ ನೀವು. ಓಕೆ ಶಿವಲಿಂಗೌಡ್ರೆ, ಕೆಪಿಟಿ ಆಗ್ತದೆ ಉಲ್ಲಂಘನೆ ಮಾಡಿ 47 ವೀರಯ್ಯ, ನಿಮ್ಮ ಬಿಜೆಪಿ ವೀರಯ್ಯ ಚನ್ನಸ್ವಾಮಿ ಬಂದಿತ್ತನ ಇಲ್ವನ್ರಿ? ದುಡ್ಡು ಹೊಡೆದ ಬಂದಿತ್ತು ನನಗೆ ಒಳಗಿರೋದು. ನೀವೇನ್ ಮಾರಿಚ್ ಅಂದ್ರ? ಆಯ್ತು ಶಿವಲಿಂಗೌಡ್ರೆ, ತರೀಕೆರೆ ಶ್ರೀನಿವಾಸ್ ಅಂದ್ರೆ ನೀವು ತರೀಕೆರೆ ಯಾತ್ರಿ ಇರೋದು ಜೈಲಲ್ಲಿ? ತರೀಕೆರೆ ಶ್ರೀನಿವಾಸ್ ಅಂದಲ್ಲಿದ್ದಾನೆ, ದುಡ್ಡು ಹೊಡೆದ ನಿಮ್ ಬಿಜೆಪಿ. ಗೋವಿ ನಿಗಮ ಚರ್ಚೆ ಬತ್ತಲ ಗುಳಿಯಟ್ಟಿ ಶಿವಲಿಂಗೌಡ್ರೆ, ಸೋಮವಾರ ಚರ್ಚೆಗೆ ಅವಕಾಶ ಕೊಡ್ತೇನೆ, ಸೋಮವಾರ ಅವಕಾಶ ಕೊಡ್ತೇನೆ ಚರ್ಚೆಗೆ. ಈಗ ಈ ಮಲೆಗಾಲದ ಬಗ್ಗೆ ಅವ್ರು ಮಾತಾಡ್ಲಿ, ಮಲೆಗಾಲ ಅಧ್ಯಕ್ಷ ಬಗ್ಗೆ ಮಾತಾಡಿ ಶಿವಲಿಂಗೌಡ್ರೆ, ಶ್ರೀನಿವಾಸ್ ಮಾತಾಡ್ತಾರೆ, ನೀವು ಸೋಮವಾರ ಚರ್ಚೆ ಮಾಡಿ ಶಿವಲಿಂಗೌಡ್ರೆ, ಸೋಮವಾರ ಚರ್ಚೆ ಮಾಡಿ, ಸೋಮವಾರ ಚರ್ಚೆಗೆ ಅವಕಾಶ ಮಾಡಿಕೊಡಿ. ನಿಮಗೆ ರಾಜೀನಾಮೆ ಶ್ರೀನಿವಾಸ ನಾಟಕ ಆಡಕ್ಕೆ ಬಣ್ಣ ಹಾಕಿ, ಬಣ್ಣ ನಾವು ಹಾಕಿ ಕುಣಿರಿ ನಾಟಕ. ಪ್ರತಿಪಕ್ಷ ಕೂತ್ಕೊಳ್ಳಿ, ನೀವು ನೆಕ್ಸ್ಟ್ ಮಾತಾಡಿ, ನೆಕ್ಸ್ಟ್ ಮಾತಾಡಿ, ಶ್ರೀನಿವಾಸ್ ಮಾತಾಡ್ತಾರೆ ಎಲ್ಲ ನಾಟಕ ಬಣ್ಣ ಹಾಕಿ ನಾಟಿದ್ರೆ. ಶ್ರೀನಿವಾಸ್ ಮಾತಾಡಿ, ಅಧ್ಯಕ್ಷ ನಿಮ್ಗೆ ಅವಕಾಶ ಕೊಟ್ಟದ್ದು ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.